you Singh ಭಾರತ ಕ್ರಿಕೆಟ್ ತಂಡದ ಶ್ರೇಷ್ಠ ಆಟಗಾರ ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತಕ್ಕೆ ವರ್ಲ್ಡ್ ಕಪ್ ತಂದುಕೊಟ್ಟ ಕ್ರಿಕೆಟ್ ಮಾಂತ್ರಿಕ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಯನ್ನೇ ಗೆದ್ದು ಬಂದ ಮೃತ್ಯುಂಜಯ ಜೀವನದ ಸಾಕಷ್ಟು ಏಳು ಬೀಳುಗಳನ್ನು ಎದುರಿಸಿ ಕ್ರಿಕೆಟ್ ಲೋಕದಲ್ಲಿ ತನ್ನದೇ ಚಾಪು ಮೂಡಿಸಿಕೊಂಡಿರೋ ಈ ಯುವಿ ಸದ್ಯ ಒಂದು ಎಡವಟ್ಟು ಮಾಡಿಕೊಂಡು ಸಂಕಷ್ಟಕ್ಕೀಡಾಗಿದ್ರು ಅಷ್ಟೇ ಅಲ್ಲ ತಾವು ಮಾಡಿಕೊಂಡ ಆ ಒಂದು ಎಡವಟ್ಟಿಗೆ ಪೊಲೀಸರು ಯುವಿಯನ್ನ ಅರೆಸ್ಟ್ ಹೌದು ಫೀಲ್ಡ್ ಗಿಳಿದ್ರೆ ಎದುರಾಳಿ ತಂಡದ ಬೌಲರ್ಗಳಲ್ಲಿ ನಡುಕ ಹುಟ್ಟಿಸೋ ಯುವಿ ಆರು ಬಾಲ್ಗಳಿಗೆ ಆರು ಸಿಕ್ಸರ್ ಹೊಡೆಯುವ ರಣಬೇಟೆಗಾರ ತಾವಾಯ್ತು ತಮ್ಮ ಪಾಡಾಯ್ತು ಅಂತಿದ್ದ ಯುವರಾಜ್ ಸಿಂಗ್ ಕಳೆದ ವರ್ಷ ಇನ್ಸ್ಟಾಗ್ರಾಂನಲ್ಲಿ ಟೀಮ್ ಇಂಡಿಯಾ ಬ್ಯಾಟ್ಸ್ಮ್ಯಾನ್ ರೋಹಿತ್ ಶರ್ಮಾ ಜೊತೆ ಹೀಗೆ ಒಮ್ಮೆ ಲೈವ್ ಚಾಟ್ ಮಾಡ್ತಿದ್ರು ಹೀಗೆ ರೋಹಿತ್ ಜೊತೆ ಹರಟುತ್ತಾ ಯುವಿ ಟೀಂ ಇಂಡಿಯಾ ಆಟಗಾರ ಸ್ಪಿನ್ ಮಾಂತ್ರಿಕ ಯಜುವೇಂದ್ರ ಚಹಲ್ ಬಗ್ಗೆ ಮಾತನಾಡಿದ್ರು ಅಲ್ಲದೆ ಮಾತಿನ ಭರದಲ್ಲಿ ಯುವಿ ಚಹಲ್ ಜಾತಿಯ ಕುರಿತಾಗಿ ಅವಹೇಳನ ಮಾಡುವ ರೀತಿ ಮಾತನಾಡಿ ಬಿಟ್ಟಿದ್ರು ಇದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಆಕ್ಷೇಪ ವ್ಯಕ್ತವಾಗಿತ್ತು ಅಲ್ಲದೆ ದಲಿತ ಮುಖಂಡ ರಜತ್ ಕಲ್ಸನ್ ಹಾನ್ಸಿ ದೂರು ದಾಖಲಿಸಿದ್ರು ಎಸ್ಸಿ ಎಸ್ಟಿ ಕಾಯ್ದೆ ಮತ್ತು ಐಪಿಸಿಯ ವಿವಿಧ ಸೆಕ್ಷನ್ ಅಡಿಯಲ್ಲಿ ಟೀಂ ಇಂಡಿಯಾ ಮಾಜಿ ಪ್ಲೇಯರ್ ಯುವರಾಜ್ ಸಿಂಗ್ ವಿರುದ್ಧ ಕೇಸು ದಾಖಲಾಗಿದೆ ಕೂಡಲೇ ಯುವಿ ಈ ಬಗ್ಗೆ ಕ್ಷಮೆಯಾಚಿಸಿದ್ರು ಅಲ್ಲದೆ ತಮ್ಮ ವಿರುದ್ಧ ದಾಖಲಾಗಿದ್ದ ಪ್ರಕರಣವನ್ನ ವಜಾಗೊಳಿಸುವಂತೆಯೂ ಕೇಳಿಕೊಂಡ್ರು ಕಡೆಗೆ ಈ ಪ್ರಕರಣ ಹರಿಯಾಣದ ಹೈಕೋರ್ಟ್ ಮೆಟ್ಟಿಲೇರಿ ಸದ್ಯ ಯುವರಾಜ್ ಸಿಂಗ್ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದಂತೆ ತಡೆಯಾಜ್ಞೆ ನೀಡಿದೆ ಆದ್ರೆ ಈ ಮಾತನ್ನೆಲ್ಲ ಉದ್ದೇಶ ಪೂರ್ವಕವಾಗಿ ಆಡದ ಯುವರಾಜ್ ಸಿಂಗ್ ನಿರೀಕ್ಷಣಾ ಜಾಮೀನು ಪಡ್ಕೊಂಡಿದ್ರು ಆದರೆ ಮೊನ್ನೆ ಯುವಿ ಚಂಡೀಗಢದ ಹಿಸಾರ್ಗೆ ಬಂದಿದ್ದ ಸಂದರ್ಭದಲ್ಲಿ ಅಲ್ಲಿನ ಪೊಲೀಸರು ಅವರನ್ನ ಚಹಲ್ ಜಾತಿ ಕುರಿತಾಗಿ ಅವಹೇಳನ ಮಾಡಿದ್ದ ಪ್ರಕರಣದಲ್ಲಿ ಬಂಧಿಸಿದ್ರು ಇದಾಗಲೇ ನಿರೀಕ್ಷೆ ಜಾಮೀನು ಪಡೆದಿರುವ ವಿಚಾರ ತಿಳಿಯದೆ ಪೊಲೀಸರಿಗೆ ಯುವಿ ತಾನು ಬೇಲ್ ಪಡೆದಿರುವ ಬಗ್ಗೆ ಮಾಹಿತಿ ನೀಡಿದ್ರು ಇನ್ನು ಈ ಬಗ್ಗೆ ಸಂಪೂರ್ಣ ವಿವರ ತಿಳಿದುಕೊಂಡ ಪೊಲೀಸರು ಕೆಲ ಹೊತ್ತು ಪರಿಶೀಲನೆ ನಡೆಸಿ ಯುವರಾಜ್ ಸಿಂಗ್ ಬಿಡುಗಡೆಗೊಳಿಸಿದ್ರು ಇನ್ನು ಈ ಘಟನೆ ಬಳಿಕ ಯುವಿ ಮತ್ತೊಮ್ಮೆ ಕ್ಷಮೆಯಾಚಿಸಿದ್ದಾರೆ ನಾನು ಯಾವ ಸಮುದಾಯವನ್ನು ಕೀಳಾಗಿ ನೋಡಿಲ್ಲ ನನ್ನಿಂದ ತಿಳಿಯದಾದ ತಪ್ಪಿಗೆ ನಾನು ಕ್ಷಮೆ ಕೋರ್ತೇನೆ ನನಗೆ ಯಾವುದೇ ಜಾತಿ ವರ್ಣ ಲಿಂಗ ಇನ್ನಿತರ ವಿಷಯಗಳಲ್ಲಿ ನಂಬಿಕೆ ಇಲ್ಲ ಜನರ ಕಲ್ಯಾಣಕ್ಕಾಗಿ ನನ್ನ ಜೀವನವನ್ನ ಮುಡಿಪಾಗಿಟ್ಟಿದ್ದು ನಾನು ಎಲ್ಲರಿಗೂ ಗೌರವ ಕೊಡ್ತೀನಿ ನನ್ನ ಸ್ನೇಹಿತರೊಂದಿಗೆ ಮಾತನಾಡುವಾಗ ನನ್ನ ಮಾತುಗಳನ್ನ ಅಪಾರ್ಥ ಮಾಡಿಕೊಳ್ಳಲಾಗಿದೆ ನಾನು ಜವಾಬ್ದಾರಿಯುತ ಆಟಗಾರನಾಗಿ ನನ್ನ ಮಾತಿನಿಂದ ಯಾರ ಭಾವನೆಗಳಿಗಾದ್ರೂ ಧಕ್ಕೆಯಾಗಿದ್ರೆ ನನ್ನನ್ನ ಕ್ಷಮಿಸಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಯುವರಾಜ್ ಸಿಂಗ್ ಪೋಸ್ಟ್ ಮಾಡಿದ್ದಾರೆ ಒಟ್ಟಾರೆ ಮಾತು ಆಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅನ್ನೋ ಹಾಗೆ ನಾವು ಆಡೋ ಪ್ರತಿಯೊಂದು ಮಾತು ನಮ್ಮನ್ನ ಯಾವ ಮಟ್ಟಕ್ಕೆ ತರಬಹುದು ಈ ಮಾತು ಇದೀಗ ಯುವರಾಜ್ ಸಿಂಗ್ ವಿಚಾರದಲ್ಲಿ ಮತ್ತೊಮ್ಮೆ ಸಾಬೀತಾಗಿದೆ ಇನ್ನು ಯುವರಾಜ್ ಮಾಡಿಕೊಂಡ ಈ ಎಡವಟ್ಟಿನ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮ್ಗೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಮಂಜುನಾಥ್ ದೇವಂಗ್ ಶೆಟ್ಟಿ ಸ್ಪೋರ್ಟ್ಸ್ ಬ್ಯೂರೋ ಕರ್ನಾಟಕ ಟಿವಿ